ನಿಪ್ಪಾಣಿ ತಾಲೂಕಿನ ಅಕ್ಕೋಳಿನ ಶ್ರೀ ಶತಸಿದ್ಧ ಬಾಳುಮಾಮ ಅವರ ಪಾಲ್ಕಿ ಮೆರವಣಿಗೆ ಅಕ್ಕೋಳ ಗ್ರಾಮದ ಶ್ರೀ ಬಾಳುಮಾಮ ಜನ್ಮಸ್ಥಳವಾಗಿದ್ದರಿಂದ ಈಗ ಇಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಅದಕ್ಕಾಗಿ ಬಾಳುಮಾಮ ಟ್ರಸ್ಟ್ ಕಮಿಟಿಯವರು ಜನರಿಗೆ ಒಂದು ಒಳ್ಳೆಯ ವಿಷಯ ತಿಳಿಸಲು ಒಳ್ಳೆ ಹೆಮ್ಮೆ ಎನಿಸುತ್ತಿದೆ ಎಂದು ಕಮಿಟಿಯವರು ತಿಳಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಶ್ರೀ ಬಾಳುಮಾಮ ಅವರ ಬಗ್ಗೆ ಹಿಂದೂ ನಡೆದಂತಹ ಇತಿಹಾಸದ ಬಗ್ಗೆ ಹೇಳಿದ್ದು, ಜಗಕ್ಕೆ ಪ್ರಸಿದ್ಧವಾಗಿರುವ ಶ್ರೀ ಬಾಳುಮಾಮ ಅವರ ಜನ್ಮ 1992ರಲ್ಲಿ ಅಕ್ಕೋಳ ಗ್ರಾಮದ ಇದೇ ಮನೆಯಲ್ಲಿ ಜನಿಸಿದ್ದರು. ಅವರಿಗೆ ಸಹೋದರ ಸಹೋದರಿಯರು ಕೂಡ ಇದ್ದರು ಎಂದು ತಿಳಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದವರು ನಾವು ನಿಮಗೆ ಈ ದೇವಸ್ಥಾನಕ್ಕೆ ಹಣದ ಸಹಾಯ ಮಾಡುತ್ತೇವೆ ಎಂದು ಹೇಳಿದ್ದರು. ಆದರೆ ಇಲ್ಲಿಯ ಕಮಿಟಿ ಹಾಗೂ ಗ್ರಾಮಸ್ಥರು ನಮಗೆ ಮಹಾರಾಷ್ಟ್ರ ಸರ್ಕಾರದ ಧನ ಸಹಾಯ ಬೇಡ, ನಮಗೆ ಕರ್ನಾಟಕ ಸರ್ಕಾರವೇ ಧನ ಸಹಾಯ ಮಾಡಬೇಕಾಗಿದೆ ಎಂದು ಕಮಿಟಿಯವರು ಹೇಳಿದರು. ಆದರೆ ಇನ್ನೂವರೆಗೆ ಕರ್ನಾಟಕ ಸರ್ಕಾರ ಯಾವುದೇ ಸಹಾಯಕ್ಕೆ ಮುಂದಾಗಿಲ್ಲ. ಇದು ಅಕ್ಕೋಳ ಬಾಳುಮಾಮ ಟ್ರಸ್ಟ್ ಕಮಿಟಿಯವರಲ್ಲಿ ಒಂದು ಅಸಮಾಧಾನ ಮೂಡಿಸಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಮಹಾಳು ಮಾಮ ಮತ್ತು ಅಶೋಕ ಬೆನಕಾಳೆ ಪಿಂಟು ಬೆನಕಾಳೆ ಮಾತನಾಡಿದರೆ, ಬನ್ನಿ ಕೇಳೋಣ. ಜನದ ಊಟ ಇರ್ತೀವಿ, ಆ ದಿವಸ ಮಹಾಪ್ರಸಾದ ಇಟ್ಟಿರ್ತೀವಿ. ಅದೇನು ಯಾರು ಭಕ್ತರು ಮಾಡ್ತಾರೋ ಇಲ್ಲ, ನಾವು ಪದ್ರದೆಲ್ಲ ಭಕ್ತರು ಬಂದು ಮಾಡ್ತಾರಲ್ಲ, ಅಲ್ಲಿದ್ದವರು ಬುಕ್ ಮಾಡಿ ಹೋಗ್ತಾರು, ಬಂದು ಬಂದೆಲ್ಲ ಮಾಡಿ ಹೋಗ್ತಾರಲ್ಲ. ಏನು ಜಾತ್ರೆ ಎಲ್ಲ ಏನು ಮಾಡ್ತೀವಿ? ವರ್ಷದ ಜಾತ್ರೆ ಅದು. ಹಾಂ, ವರ್ಷದಾಗ ಒಂದು ಫೆಬ್ರವರಿ 21, 22, 23 ಜಾತ್ರೆ ಇರ್ತದೆ ನಮ್ಮ ಟೈಮ್. ಅಂದಾಜು ಭಕ್ತರು ಎಷ್ಟು ಬರ್ತಾರೆ ಜಾತ್ರೆ? ಅಂದ್ರೆ ಇಲ್ಲಂದ್ರೆ ಒಂದು 25,000 ಒಂದು 30,000 ಜನ ಬರ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಮಾಳಪ್ಪ ಹೆಗಡೆ, ಟ್ರಸ್ಟಿ ಚೇರ್ಮನ್ ನಾನು. ಗಟ್ಟಿ ಊರ, ಈ ಊರಿನಲ್ಲಿ ಬಾಳುಮಾಮದ ಗುಡಿ ಕಟ್ಟಿದ್ದಾರೆ. ಅದು ಗುಟ್ಟಿ ಅರೌಂಡ್ 10-9 ವರ್ಷ ಆಗಿರಬೇಕು. ಆವಾಗಿಂದ ಇದು ಚಲೋ ಐತಿ. ಈಗ ಸದ್ಯ ಇವರು ಚೇರ್ಮನ್ ಆದವರು, ಅವ್ರಿಗೆ ಬಾಳುಮಾಮದ ಆಶೀರ್ವಾದ ಬಂದು ಕೂಡಲೇ ಅವರು ಸ್ವಲ್ಪ ಜೋರಲ್ಲಿ ಈಗ ನಡ್ತಾ ಇದೆ. 3-4 ವರ್ಷ ಆಯಿತು ಈಗ ನಡ್ತಾ ಇದೆ. ಈಗ ಬಾಳುಮಾಮ ಮೊದಲೇ ಯಾವಾಗ ಸಣ್ಣಿದ್ದಾಗೆ ಆವಾಗ ಹೇಳಿದರು. ಆವಾಗ ಏನು ಹೇಳಿದರು, ಸಣ್ಣಿದ್ದಾಗ ನಾವು ಇದು ಸೀರಿಯಲ್ನೇ ನೋಡ್ತೀವಿ ಅಲ್ಲಿ ಏನಂತಿದ್ರು, ಅವರು 10-9 ವರ್ಷದ ಇರ್ಬೋದು, ಅವರವನ್ನು ಗುಡಿ ಮೇಲೆ ಗಾಡಿ ಮೇಲೆ ಕುಂತ ಹೇಳಿದರು. ಈ ಊರು ಇಲ್ಲಿ ಏನು ನೋಡಕ್ಕತ್ತಾರೆ ಅಂತ ಅಮ್ಮ ಕೇಳಿದರು. ಅಮ್ಮ ಕೇಳ್ಕೊಳ್ಳಿ ಅಂದರು, ನೋಡಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಮಹಾಪ್ರಸಾದ ಆಗ್ತಾ ಇದೆ, ಇದು ಭಂಡಾರ ಆಗ್ತಾ ಇದೆ, ಪೋತಿಯಿಂದ ಪೋತಿ ಧಾನ್ಯಚ ಪೋತಿ ಏತೆ ಹಂಗ ಪ್ರಕಾರ ಹೇಳಿದರು. ಅದು ಯಾವಾಗ ಹೇಳಿದ, ಈಗ 70 ವರ್ಷ ಹಿಂದೆ ಹೇಳಿದರು. ಈಗ ಸದ್ಯ ಅದ್ರದ್ದು ಈಗ ಪರಿಸ್ಥಿತಿ ಬಂದಿದೈತಿ. ಈ ಊರ್ದ ಇದು ಪ್ರಸಿದ್ಧಿ ಆಗೋ, ಯಾಕಂದರೆ ಈ ಊರಿಗೆ ಪ್ರಸಿದ್ಧಿ ಯಾಕೆ ಆಗ್ಬೇಕು ಅಂದರೆ ಇದು ಹೊಟ್ಟೆ ಊರೈತಿ. ಬಾಳುಮಾಮದ ಸ್ವಲ್ಪ ಏನು ಮೊದಲು ಸ್ವಲ್ಪ ಶಾಪ್ ಹೋಗಿದ್ರು, ಹುಟ್ಟಿದ್ರು ಜನ್ಮಸ್ಥಳ ಇತ್ತು. ಈಗ ಯಾಕಂದ್ರೆ ಇದ್ರ ಮಹತ್ವ ಬೇರೆ ಐತಿ. ಅದ್ಮಾಪುರ ಅಲ್ಲಿ ಬಾಳುಮಾಮದ ಸಮಾಧಿ ಐತಿ, ಆ ಮೆತ್ತಿಗೆ ಮಾಮದ ಕಟ್ಟಿಗೆ ಇಟ್ಟಿದ್ದಾರೆ. ಕರೆ ಮೇನ್ ಅಂದ್ರೆ ಇಲ್ಲಿ ಸ್ವಾಮಿ ಬಾಳುಮಾಮದ ಸಲುವಾಗಿ ಈ ಜನ್ಮಸ್ಥಳಕ್ಕೆ ಸ್ವಲ್ಪ ಹೆಸರು ಮಹತ್ವ ಐತೆ ಅಷ್ಟೇ ಐತಿ. ಓಕೆ, ನಿಮ್ಮ ಹೆಸರು? ನಾ ರಾಜೇಂದ್ರ ಗಾಯಕ್ವಾಡ್, ನಾ ಸಲಹಾಗಾರ್ ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾಗಿ ಗುಂಡು ಅರಬಾಳೆ ಮತ್ತು ರಾಜು ಸುತಾರ್ ಅಪ್ಪ ಅರಬಾವೆ ಸೇರಿದಂತೆ ಗ್ರಾಮದ ಜನರು, ಭಕ್ತಾದಿಗಳು, ಕಮಿಟಿಯ ಸದಸ್ಯರು ಸೇರಿದಂತೆ ಉಪಸ್ಥಿತರಿದ್ದು, ಬಾಳುಮಾಮ ಪಾಲಿಕೆ ಮೆರವಣಿಗೆ ಕಾರ್ಯಕ್ರಮ ಹಾಗೂ ನಾಳೆ ನಾನಾ ಕಾರ್ಯಕ್ರಮಗಳಿಂದ ನಾಳೆ ಅಮಾವಾಸ್ಯೆಯ ದಿನದಂದು ಈ ಸಂಭ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.